ಖತರ್ನಾಕ್ ಲೇಡೀಸ್ ವಿಶೇಷ ಚರ್ಚೆಗೆ ಸ್ವಾಗತ. ಯಾವ ರೀತಿ ಬೆಂಗಳೂರಿನಂತಹ ನಗರದಲ್ಲಿ ಮಹಿಳೆಯರೇ ಮೋಸ ಮಾಡೋರಿದ್ದಾರೆ ಅನ್ನುವಂಥದ್ದು, ಸಾರ್ವಜನಿಕರನ್ನ ಅದರಲ್ಲೂ ಬಡವರ್ಗವನ್ನ ಬಡಜನರನ್ನ ಮಧ್ಯಮ ವರ್ಗದವ್ರನ್ನ ಮೋಸ ಮಾಡ್ತಾರೆ, ಲೋನ್ ಕೊಡಿಸೋ ವಿಚಾರದಲ್ಲಿ ಚೀಟಿಯ ವಿಚಾರದಲ್ಲಿ ಈ ತರದ ಆಸೆ ಆಮಿಷಗಳನ್ನ ಹುಟ್ಟಿಸಿ ಮೋಸ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ. ಇಲ್ಲಿ ನಾವು ತೋರಿಸ್ತಾ ಇರ್ತಕ್ಕಂಥ ಹೆಸರುಗಳೇನಿದ್ದಾವೆ, ಉಮಾರಾಣಿ ಆಗಿರಲಿ ಅಥವಾ ಉಷಾದೇವಿ ಆಗಿರಲಿ ಅಥವಾ ಯಶಸ್ವಿನಿ, ಇವರೆಲ್ಲ ಕೆಲವೇ ಹೆಸರುಗಳಷ್ಟೇ. ನಿಮ್ಮ ಏರಿಯಾದಲ್ಲಿ ನೀವು ಹುಡುಕೊಂಡ್ರೆ ತರದ್ರು 8-10 ಜನ ಸಿಕ್ತಾರೆ. ಈ ತರದ ಮೋಸದ ಜಾಲಕ್ಕೆ ಸಾರ್ವಜನಿಕರು ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಘಟನೆ ನಡೆಯುತ್ತೆ. ಏನು ಉಮಾದೇವಿ ಅಂತ ಇದ್ದಾರೆ, ಈ ಒಂದು ಏನ್ ಈಗ ಆರೋಪ ಕೇಳಿ ಬಂದಿದೆ, ಲಕ್ಷಾಂತರ ರೂಪಾಯಿ ಹಣ ಮೋಸ ಮಾಡಿರ್ತಕ್ಕಂಥದ್ದು, ಲೋನ್ ಕೊಡಿಸ್ತೀವಿ ಅಂತ ಆರೋಪದಲ್ಲಿ ಉಮಾದೇವಿ ಹೆಸರು ಕೂಡ ಕೇಳಿ ಬಂದಿದೆ. ಆ ಉಮಾದೇವಿ ಅವರನ್ನ ಒಂದು ಕಡೆ ಸಾರ್ವಜನಿಕರೇ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ, ಆದರೆ ಅಲ್ಲಿನ ಪೊಲೀಸರು ಬಿಟ್ಟು ಕಳಿಸ್ತಾರೆ ಅನ್ನುವಂಥದ್ದು, ಪೊಲೀಸರ ಒಂದು ನಿರ್ಲಕ್ಷ್ಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟ ಒಂದು ದೃಶ್ಯಗಳಿದ್ದಾವೆ, ಅದನ್ನೀಗ ನೋಡ್ಕೊಂಡು ಬರೋಣ. ಅನಂತಪುರದಲ್ಲಿ ಆಲ್ರೆಡಿ ಈ ತರ ಲೋನ್ಗಳೆಲ್ಲ ಮಾಡಿ ಸೆಂಟ್ರಲ್ ಜೈಲ್ಗೆ ಹೋಗಿ ಅಲ್ಲಿ ಸೆಂಟ್ರಲ್ ಜೈಲಲ್ಲಿ ನರೇಂದ್ರ ಶರ್ಮಾ ಅನ್ನೋನು ಪರಿಚಯ ಆಗಿ ಅವರಿಬ್ರು ಫ್ರೆಂಡ್ಶಿಪ್ ಬೆಳೆದು ಇಲ್ಲಿ ಬೆಂಗಳೂರು ಬಂದಿರೋದು. ಬೆಂಗಳೂರು ಬಂದು ಇಡೀ ಬೆಂಗಳೂರು ಸಿಟಿ ಪೂರ್ತಿ ಆವರಿಸ್ಕೊಂಡಿದ್ದಾರೆ. ಇಲ್ಲಿನ ಚಿತ್ರದುರ್ಗದವರೆಗೂ, ಇವತ್ತು ಚಿತ್ರದುರ್ಗದಲ್ಲೂ ಆಗಿದೆ. ಎಲ್ಲ ಹೆಣ್ಮಕ್ಳಿಗೆ ಹೋಗೋದು, ಸಣ್ಣ ಪುಟ್ಟ ಕೈಗಾರಿಕಾ ಕೆಲಸಗಳಿಗೆ ನಿಮ್ಗೆ ಲೋನ್ ಕೊಡ್ತೀವಿ, ಸಬ್ಸಿಡಿ ಲೋನ್ ಕೊಡ್ತೀವಿ, ಮತ್ತೆ SC ST ಗೆ ನಿಮ್ಗೆ ಅರ್ಧ ಕಟ್ಟಂಗಿಲ್ಲ ಹಾಗಂತ ಹೇಳಿ ಇವ್ರದ್ದು ರಿಸಿಪ್ಟ್ ಬರೀ ಬಿಲ್ ಬುಕ್ ಮಾಡಿಸೋದು. ಇವರು ಉಷಾರಾಣಿ ಮತ್ತೆ ಶರ್ಮಾ ಅಂತ ಹೇಳ್ಬಿಟ್ಟು ಮೂರು ಜನ ಸೇರ್ಕೊಂಡಿದ್ದಾರೆ, ಅದರಲ್ಲಿ ಉಮಾದೇವಿ ಅನ್ನೋರು ಕೂಡ ಸೇರ್ಕೊಂಡಿದ್ದಾರೆ. ಆಗಿರೋದಿಷ್ಟೇ, ಏನಂದ್ರೆ ಮಾರೇನಹಳ್ಳಿಲಿ ಅವ್ರು ಬಂದು ಒಂದು ಮಹಿಳಾ ಸಂಘ, ಏನು ಇವ್ರದ್ದು ಶಿವಶಕ್ತಿ ಮಹಿಳಾ ಸಂಘದ ವತಿಯಿಂದ ಕರ್ನಾಟಕ ಕ್ಯಾಪಿಟಲ್ ಸೊಸೈಟಿ ಅಂತೇಳಿ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ಇವರು. ಇವ್ರದ್ದು ಉದ್ದೇಶ ಏನಂದ್ರೆ ಕ್ಯಾಪಿಟಲ್ ಸಂಸ್ಥೆಯಲ್ಲಿ ಏನಂದ್ರೆ ಹಣ ಉಡಿಸೋದಂತ ಕೆಲಸ ಏನಂದ್ರೆ ಒಂದು 5,000 ಡೆಪಾಸಿಟ್ ಮಾಡಿದ್ರೆ 50,000 ಹಣವನ್ನ ನಾವು ಎಲ್ಲಾ ಸಾಲಗಾರರಿಗೂ ಕೂಡ ಕೊಡ್ತೇವೆ ಅಂತೇಳಿ ಇವರು ಈ ಒಂದು ಉದ್ದೇಶ ಇಟ್ಕೊಂಡು ಇವರು ಪ್ರತಿಯೊಬ್ಬ ಸಾರ್ವಜನಿಕರ ಇದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಇದೇ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಉಮಾದೇವಿ ಅನ್ನುವಂಥ ಮಹಿಳೆ ಶಿವಶಕ್ತಿ ಮಹಿಳಾ ಸಂಘಟನೆ ಅನ್ನುವಂಥ ಕಟ್ಕೊಂಡು ಸಾಕಷ್ಟು ಮೀಡಿಯಾಗಳಲ್ಲೂ ಕೂಡ ಅವರು ಕಾಣಿಸ್ಕೊಂಡಿರ್ತಾರೆ. ಹಾಗಾಗಿ ಅವರ ಮೂಲಕ ಆ ಒಂದು ಹೆಸರಿನ ಮೂಲಕ ಮೋಸ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಶರಣು, ಏನಿದು ಘಟನೆ? ಅಲ್ಲಿ ಪೊಲೀಸ್ನವರಿದ್ರು, ಯಶವಂತಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಪೊಲೀಸ್ನವರಿದ್ರು ಕೂಡ ಆ ಉಮಾದೇವಿ ಅವರನ್ನ ಬಿಟ್ಟು ಕಳಿಸಿದ್ರು ಅನ್ನೋದು. ಇಲ್ಲಿ ಉಷಾರಾಣಿಯವನ್ನ ಬಿಟ್ಟು ಕಳಿಸಿದ್ರು ಮೆಡಿಕಲ್ ಹೆಸರಿನಲ್ಲಿ. ಅಲ್ಲಿ ಕಳೆದ 3-4 ದಿನಗಳಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಉಮಾದೇವಿ ಅವನು ಕೂಡ ಬಿಟ್ಟು ಕಳಿಸಿದ್ದಾರೆ ಅಂತ. ಯಾಕೆ ಎಷ್ಟು ಇಲ್ಲಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ವ್ಯವಸ್ಥಿತ ಗುಂಪಿದೆ, ಪೊಲೀಸರಿಗೆ ಇದೆಲ್ಲ ಗೊತ್ತಿರುವಂತದ್ದೇ, ಅದಕ್ಕೋಸ್ಕರ ಸೇಫ್ಟಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ನಮಗೆ ಮೂಡ್ತಾ ಇರುವಂತದ್ದು. ಪೊಲೀಸ್ ಮುಂಭಾಗದಲ್ಲಿ, ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಈ ಒಂದು ಘಟನೆ ನಡೆಯುತ್ತೆ, ಜೊತೆಗೆ ಆರೋಪ ಮಾಡ್ತಾರೆ, ಅವರಿಗೆ ಬೆಂಬಲ ಕೊಡ್ತಾರೆ, ಉಷಾರಾಣಿ ಅವರಿಗೆ ಬೆಂಬಲ ಕೊಡ್ತಾರೆ, ಜೊತೆಗೆ ಅವರು ಕೂಡ ಭಾಗಿಯಾಗಿರುವಂತದ್ದು. 200,000 ರೂಪಾಯಿ ಮೋಸ ಮಾಡಿದ್ದಾರೆ, ಅದರಲ್ಲಿ ಕೂಡ ಅವರು ಸಹಭಾಗಿ ಗಳು ಅಂತಂದು ಹೇಳಿದ್ರೂ ಕೂಡ ಪೊಲೀಸರದ್ದೆಲ್ಲವನ್ನೂ ಗೊತ್ತಿದ್ದು, ಜೊತೆ ಗಲಾಟೆ ಆಗುತ್ತೆ, ಗಲಾಟೆ ಮಾಡ್ತಕ್ಕಂಥ ಜನರನ್ನು ಬಾಯಿ ಮುಚ್ಚಿಸಿ ಅವರನ್ನು ಒಂದು ಕಡೆ ಕರ್ಕೊಂಡೋಗಿ ಮತ್ತೊಂದು ಕಡೆ ಅವರನ್ನು ಬಚಾವ್ ಮಾಡೋ ಒಂದು ಪ್ರಯತ್ನ ನಡೀತಾ ಇರುವಂಥದ್ದು. ನಿಜಕ್ಕೂ ಕೂಡ ಎಲ್ಲೋ ಪೊಲೀಸರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ, ಸಾಮಾನ್ಯ ಜನರನ್ನ ರಕ್ಷಣೆ ಮಾಡ್ತಕ್ಕಂಥ ಪೊಲೀಸರು ಏನೆಲ್ಲ ಮಾಡಬೇಕು, ಮೋಸ ಹೋಗಿದ್ದೀವಿ ಅಂತಂದೇಳಿ ಪೊಲೀಸ್ ಸ್ಟೇಷನ್ಗೆ ಬಂದಿರತಕ್ಕಂಥ ಜನರಿಗೆ ಅಥವಾ ಅವರು ತಮ್ಮ ನೋವನ್ನು ಅವ್ರ ಮುಂದೆ ತೋಡಿಕೊಂಡಾಗ ಅವ್ರಿಗೆ ಯಾವ ರೀತಿಯಾಗಿ ಸ್ಪಂದಿಸ್ಬೇಕು ಅದನ್ನು ಮಾಡ್ತಾ ಇಲ್ಲ ಅಂದ್ರೆ, ಮಾಧ್ಯಮದಲ್ಲಿ ಕಾಣಿಸ್ಕೊಂಡ್ಬಿಟ್ರು ಅಂದ ಮಾತ್ರಕ್ಕೆ ಅಥವಾ ಯಾರೋ ಒಬ್ಬ ರಾಜಕಾರಣಿ ವ್ಯಕ್ತಿ ಜೊತೆಗೆ ಪರಿಚಯ ಇದೆ, ಅವ್ರ ಜೊತೆಗೆ ಉತ್ತಮವಾದ ಬಾಂಧವ್ಯ ಇದೆ ಅಂತಂದೇಳಿ ಇದನ್ನು ತಿಳಿದುಕೊಂಡು ಮಾತ್ರಕ್ಕೆ ಅವ್ರನ್ನ ಬಚಾವ್ ಮಾಡಿದೆ ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ನಿನ್ನೆ ಘಟನೆ ನೋಡಿದ್ರೆ ನಿಜಕ್ಕೂ ಕೂಡ ನಮಗೆ ಅನುಮಾನ ಬರುತ್ತೆ. ಜೊತೆಗೆ ಮೊನ್ನೆ ಯಶವಂತಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ನೋಡಿದ್ರೆ ಅಲ್ಲಿ ಸುಮಾರು 100-150 ಜನರು ಅಲ್ಲಿರ್ತಾರೆ,
ಆ ಘಟನೆ ಬಗ್ಗೆ ಸವಿಸ್ತಾರವಾಗಿ ಪೊಲೀಸರಿಗೆ ಹೇಳ್ತಾರೆ, ನಾವು ಕೂಡ ಅಲ್ಲಿದ್ದೀವಿ, ಘಟನೆಯ ಬಗ್ಗೆ ಸವಿಸ್ತಾರವಾಗಿ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ವಿ, ಅದನ್ನು ನೋಡ್ತಾ ಇದ್ದಾರೆ ಪೊಲೀಸರು. ಆದರೂ ಕೂಡ ಅಂದ್ರೆ ಯಾರು ಮೋಸ ಮಾಡಿರ್ತಾರೆ ಅಂದ್ರೆ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಬೆಂಬಲ ಕೊಡುವಂಥದ್ದು, ಜೊತೆಗೆ ಅವರನ್ನು ರಕ್ಷಣೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಒಪ್ಪಿಗೆ ಒಪ್ಕೊಳ್ಳೋಣ ಸರ್. ನಾಗರಾಜ್ ನೋಡಿ, ಅಲ್ಲಿ ಒಬ್ರು ಮಾತಾಡ್ತಾ ಹೇಳಿದ್ರು, ಈಗ 5,000 ರೂಪಾಯಿ ನೀವು ಡಿಪಾಸಿಟ್ ಇಟ್ಟರೆ 50,000 ರೂಪಾಯಿ ತನಕ ನಮ್ಮ ಡಿಪಾಸಿಟರ್ಸ್ಗೆ ನಾವು ಲೋನ್ ಕೊಡುವಂಥ ವ್ಯವಸ್ಥೆ ಇದೆ ಅಂತ. ಅಂದರೆ ಇದು ಬ್ಯಾಂಕನ್ನು ತೆರೆದಂಗೆ ಕಾಣ್ತೇವರು. ಬ್ಯಾಂಕಿಗೆ ತೆರಿಬೇಕಾದ್ರೆ ಬ್ಯಾಂಕನ್ನು ಸಾಕಷ್ಟು ಪ್ರೊಸೀಜರ್ಸ್ ಫಾಲೋ ಮಾಡಬೇಕು. ಬ್ಯಾಂಕ್ ಓಪನ್ ಮಾಡಬೇಕಾದ್ರೆ ಕೋಆಪರೇಟಿವ್ ಬ್ಯಾಂಕ್ ಆಗ್ಬೋದು ಅಥವಾ ಬೇರೆ ಬ್ಯಾಂಕ್ ಆಗ್ಬೋದು. ಇಲ್ಲಿ ನೋಡಿದ್ರೆ ಅಲ್ಲೇನೆ ಮೂಲಭೂತವಾಗಿ ತಪ್ಪು ಮಾಡಿದ್ದಾರೆ. ಅನಂತರದಲ್ಲಿ ಅದನ್ನು ನಂಬಿ ಏನೊಂದು ಬ್ಯಾಂಕ್ ಇರ್ಬೋದು, ಇವರು ಎಲ್ಲ ಇಷ್ಟೊಂದು ಶಕ್ತಿ ಇರ್ಬೋದು ಅಂತ. ಯಾಕಂದ್ರೆ ನೀವು ನೋಡಿದ್ರಲ್ಲ ಅವ್ರ ನಡೆ, ಆ ಒಂದು ನಡೆಯನ್ನ ನೋಡಿ ಮಂಕಾಕ್ಬಿಟ್ಟಿದ್ದಾರೆ ಈ ಜನ. ಮಂಕಾದ್ಮೇಲೆ ಈ ಒಂದು ವಾರಂಟಿಯಾಗಿ 5,000 25,000 ಈಗ ಕೊಟ್ಟಿರ್ಬೋದು ಅಂತ. ಇಲ್ಲಿ ಯಾವುದೇ ಇದಿಲ್ಲ, ಒಂದು ರೆಸಿಪ್ಟ್ ಕೂಡ ಕೊಟ್ಟಿರೋದು ತೋರಿಸ್ತಾ ಇದ್ದಾರೆ ಅವರು. ಇದೆಲ್ಲ ಕೊಡಬೇಕಾದ್ರೆ ರಿಜಿಸ್ಟರ್ ಆಗಬೇಕದು ಮೂಲಭೂತವಾಗಿ. ಕೋಆಪರೇಟಿವ್ ಸೊಸೈಟಿ ಇದರಲ್ಲಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಥವಾ ರಿಜಿಸ್ಟರ್ ಆಗಬೇಕು ಕೋಆಪರೇಟಿವ್ ಬ್ಯಾಂಕ್ ಆದರೆ. ನಂತರದಲ್ಲಿ ಇನ್ನು ಬ್ಯಾಂಕಿಂಗ್ ಫಾರ್ಮ್ಯಾಲಿಟೀಸ್ ಇದೆ, ಅದು ಕೂಡ ಅವರು ಪರ್ಮಿಷನ್ ತಗೊಳ್ಬೇಕು ಡಿಪೆಂಡಿಂಗ್ ಆನ್ ದಿ ಡಿಪಾಸಿಟ್ ಮತ್ತೆ ಟರ್ನ್ ಓವರ್. ಆ ಉದ್ದೇಶ ಏನಿದೆ ಆ ಪ್ರಕಾರ ಇದು ಯಾವುದು ಅದು ಕಾಣ್ತಾ ಇಲ್ಲ ಅಂದ್ರೆ ಮೂಲಭೂತವಾಗಿ ಅದನ್ನ ತೋರಿಸಿ ಅವರು ಜನನ ನಂಬಿಸಿ ಆ ನಂತರದಲ್ಲಿ ದುಡ್ಡನ್ನು ತೆಗೆದಿದ್ದಾರೆ. ಇದು ನಂಬಿಕೆಗೆ ದ್ರೋಹ, ಅದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆದರೂ ಕೂಡ ಪೊಲೀಸರು ನಿಷ್ಕ್ರಿಯರಾಗಿದ್ದಾರೆ ಅಂತ ನಮ್ಮ ಗುಣಕರ್ ಅವರು ಹೇಳಿದ್ರು. ಅಷ್ಟೇ ಅಲ್ಲ, ಅವ್ರ ಮೇಲೇನೂ ದಬ್ಬಾಳಿಕೆ ಮಾಡಿದ್ದಾರೆ ಪೊಲೀಸರು ಅಂತ ಇನ್ನೊಂದು ಮಾತು ಹೇಳಿದರು. ಇದು ಶೋಚನೀಯವಾದಂಥ ಸಂಗತಿ, ಇದು ಭಾಳ ಸೀರಿಯಸ್ ಮ್ಯಾಟ್ರ್. ಇಲ್ಲಿ ನಾವು ಒಂದು ಕಡೆ ರೈತರ ಕಡೆ ನೋಡಿದರೆ ಅಲ್ಲಿ ಕೂಡ ಯಾವಾಗ ಹೊಡಿಬೇಕೋ ಅದು ಹೊಡೆದಿಲ್ಲ, ಆನಂತರ ಹೊಡಿತಾರೆ. ಇಲ್ಲಿ ಇವರೇ ಮೊದಲು ಪ್ರೊಆಕ್ಟಿವ್ ಆಗಿ ನಮ್ಮ ಏರಿಯಾದಲ್ಲಿ ಏನ್ ನಡೀತಾ ಇದೆ ಅಕ್ರಮ ಚಟುವಟಿಕೆಗಳು ಅದನ್ನ ಗಮನಿಸಿ ಅವರೇ ಬಂಧಿಸಿ ಈ ತರ ಆಗತಕ್ಕಂತ ಅಪರಾಧಗಳನ್ನ ತಡೆಗಟ್ಟೋದು ಬಹಳ ದೊಡ್ಡ ಕೆಲಸ. ಆದ್ರೆ ಉತ್ತಮವಾದ ಕೆಲಸ ಇಲ್ಲಿ ಇಲ್ಲಿ ಅದು ಮಾಡದೆ ಮಾಡಬೇಕಂತ ಯಾಕೋ ಏನೋ ಎಲ್ಲೋ ಆಲ್ ಇಸ್ ನಾಟ್ ವೆಲ್ ಅಂತ ಅಥವಾ ಆಲ್ ಆರ್ ಇನ್ವಾಲ್ವ್ ಅಂತ. ಅದು ನಾವು ಯು ಕ್ಯಾನ್ ರೀಡ್ ಸಮಥಿಂಗ್ ಇನ್ ಬಿಟ್ವೀನ್ ದಿ ಲೈನ್ಸ್. ಅದು ಎಲ್ಲೇ ದೇರ್ ಇಸ್ ನೋ ಲಿಮಿಟ್ ಫಾರ್ ದಟ್. ಸಾಮಾನ್ಯರು ಅನ್ಕೊಳ್ತಾರೆ, ಹಾಗೆ ಸಾಮಾನ್ಯರು ಹಾಗೆ ಅನ್ಕೊಳ್ಬೇಕಾದ್ರೆ ಆ ತರ ಸಿಚುಯೇಷನ್ ಯಾರು ಕ್ರಿಯೇಟ್ ಮಾಡಿದ್ರು? ಸಾಮಾನ್ಯ ಕ್ರಿಯೇಟ್ ಮಾಡಿದ್ರೆ ಅಥವಾ ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ಯಾ? ಅದನ್ನು ಅವಲೋಕನ ಮಾಡಿ ನೋಡಿದ್ರೆ ವ್ಯವಸ್ಥೆನೇ ಕಾರಣ ಆಗಿದೆ. ಯಾಕಂದ್ರೆ ನೀವು ಆ ತರ ನಡ್ಕೊಳ್ತಾ ಇಲ್ಲ. ಈಗ ನೋಡಿ, ಆರೋಪಿಗಳು ಬಿಟ್ ಕಳಿಸಿದ್ರ, ಯಾರು ದೂರು ಕೊಟ್ಟಿದ್ದಾರೆ, ಏನು ನಷ್ಟಕ್ಕೆ ಒಳಗಾಗಿದ್ದಾರೆ ಅವ್ರನ್ನ ಒಳಗಡೆ ಹಾಕಿದ್ರ, ಅದರಲ್ಲೂ ಕೆಲವರು ಅಸ್ವಸ್ಥರಾಗಿದ್ದಾರೆ, ಆ ತರ ಒಂದು ಹಿಂಸೆ ಕೊಟ್ಟಿದ್ದೀರ ಅಂತ ಈಗ ನೀವು ತೋರಿಸ್ತಕ್ಕಂಥ ಚಿತ್ರೀಕರಣದ ಮುಖಾಂತರ ನೋಡ್ಬಹುದು. ಇದು ತಪ್ಪು, ಈ ತಪ್ಪು ಸರಿ ಅಂತ ನಾನು ಈಗ ಇಲ್ಲಿ ಕುತ್ಕೊಂಡು ನಿರ್ಧಾರ ಮಾಡಕ್ತಾ ಇರಲಿಲ್ಲ. ಆದ್ರೆ ಅವ್ರು ಕೊಟ್ಟಂತ ದೂರುಗಳನ್ನ ನೀವು ತನಿಖೆ ಮಾಡಿ, ಒಂದು ವೇಳೆ ಅವರು ನಿರಪರಾಧಿಗಳಾದ್ರೆ ನಾವೇನು ವಿಲ್ ನಾಟ್ ಇನ್ಸಿಸ್ಟ್ ಫಾರ್, ಬಟ್ ಆನ್ ದಿ ಫೇಸ್ ಆಫ್ ಇಟ್ ಆ ಮುಖತಃ ನಮಗೇನು ಗೋಚರ ಆಗ್ತದೆ ಅಂದ್ರೆ ಇಲ್ಲಿ ನಿಜವಾಗ್ಲೂ ಒಂದು ರೀತಿಯ ಮೋಸ ಜನಕ್ಕೆ ಆಗಿದೆ. ಇಲ್ಲಿ ಇಲ್ಲಿ ಸಾಕಷ್ಟು ಬೆಳೆಯಕ್ಕೆ ಪ್ರಮುಖವಾಗಿ 5,000 ರಿಂದ 25,000 ಬಡ ಜನ ಇಂಥವರಿಗೆ ನಿರಾಶಾದಾಯಕವಾಗಿ ಆಗುವಂತೆ ಕೆಲಸ ಮಾಡಬೇಡಿ. ಅವರಿಗೆ ಒಂದು ರೀತಿ ಉತ್ಸಾಹ, ಏನೋ ಒಂದು ನಂಬಿಕೆ ಬರುವಾಗೆ ಇದರಿಂದ ಏನೋ ಒಂದು ಅವರಿಗೆ ಒಂದು ನಿರಾಳ ಅಥವಾ ಸಮಾಧಾನಕರವಾದ ಉತ್ತರ ಆ ವ್ಯವಸ್ಥೆಯಿಂದ ಸಿಗುತ್ತೆ ಅನ್ನೋ ಒಂದು ಭಾವನೆ ಮೂಡಿಸಿ ಪಾಸಿಟಿವ್ ಆಗಿ ಆಕ್ಷನ್ ತಗೊಂಡ್ರೆ ಇದು ಕೈ ಮೀರೋ ಮೊದಲು ಒಂದು ರೀತಿ ಪೊಲೀಸರು ಒಳ್ಳೆ ಕೆಲಸ ಮಾಡ್ದಂಗೆ ಆಗುತ್ತೆ. ಪೊಲೀಸರು ಒಳ್ಳೆ ಕೆಲಸದ ಬಗ್ಗೆ ನಂಬಿಕೆ ಇಲ್ಲ ಸರ್. ಪ್ರಮುಖ ಕಾರಣ ಏನು ಗೊತ್ತಾ, ಪೊಲೀಸರನ್ನ ದೂಷಿಸ್ತೀನಿ. ಯಾಕಂದ್ರೆ ಅವರೇ ಪ್ರಮುಖವಾದ ಈ ಒಂದು ಪ್ರಕರಣದಲ್ಲಿ ಪ್ರತಿ ಏರಿಯಾದಲ್ಲಿ ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥವು ಸಾವಿರಾರು ಸಿಗ್ತಾರೆ ಸರ್. ಅವ್ರು ಏನಾಗ್ತಾರೆ ಅಂದ್ರೆ ಇಂಥವ್ರು ಮೋಸ ಮಾಡಿ ಅಲ್ಲಲ್ಲ, ನೂರ ಸಿಗ್ತಾರೆ ಕನಿಷ್ಠ. ಅಲ್ಲ, ಸಾವಿರಾರು ಅಂದ್ರೆ ಇಂಥ ಪ್ರಕರಣಗಳು ನೋಡಿ, ಒಂದೇ ಪೊಲೀಸ್ ಮೋಸ ಹೋದವರ 1,700 ಜನ ಈ 4 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 1,800 ಜನ ಇದ್ದಾರೆ ಅಂತಂದ್ರೆ ಇನ್ನು ಬೇರೆ ಬೇರೆ ಅಲ್ಲ. ಇಲ್ಲಿ ಇಲ್ಲಿ ಸರ್ ನನಗೆ ಮೋಸ ಆಗಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಯಾರೋ ಒಬ್ರು, ಯಾರು ಅಂತ ಕೇಳಿ ಅವ್ರನ್ನ ಫೋನ್ ಮಾಡಿ ಕರೆಸಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಹೊಂದಾಣಿಕೆ ಮಾಡಿ ಕಳಿಸ್ತಾರೆ ಹೊರತು ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಪ್ರಮುಖವಾಗಿರುವಂತದ್ದು ನಾನು ಹಲವಾರು ನೂರಾರು ಪ್ರಕರಣಗಳನ್ನು ನೋಡಿದ್ದೀನಿ ಸುತ್ತಮುತ್ತ ನಮ್ಮ ಇಲ್ಲಿ ಇರ್ತಕ್ಕಂಥ ಹಲವಾರು ಪೊಲೀಸ್ ಸ್ಟೇಷನ್. ಯಾಕಂದ್ರೆ ನಮ್ಮ ಆಫೀಸಿಗೆ ಬರ್ತಾರೆ, ಹಲವಾರು ಜನ ಆಫೀಸಿಗೆ ಬರ್ತಾರೆ,
ಸರ್ ಹಿಂಗ್ ಮೋಸ ಆಗಿದೆ, 50,000, 1,000, 20,000, 30,000 ಕೆಲವೊಂದು ಸಣ್ಣ ಪಡೆದು ಇರ್ತದೆ. ಇಲ್ಲಿ ಎಲ್ಲಾ ಪ್ರಕರಣಗಳನ್ನು ಕೂಡ ಕೇಸ್ ಹಾಕಿ ಕೋರ್ಟಿ ಕಳ್ಸಕ್ ಆಗಲ್ಲ, ಅದು ಒಂದಷ್ಟು ಪೊಲೀಸ್ ಸ್ಟೇಷನ್ ಅಥವಾ ಪೊಲೀಸ್ ಅಧಿಕಾರಿಗಳು ಮಾಡುವಂತ ಒಂದು ಕೆಲಸ. ನಾನು ಒಪ್ಪಿಕೊಳ್ತೀನಿ ಸರ್, ಒಪ್ಪಿಕೊಳ್ತೀನಿ. ಬಟ್ ಒಂದೇನ್, ಯಾವಾಗ ಅದು ಮಿತಿ ಮೀರುತ್ತೋ ಲಕ್ಷಾನುಗಟ್ಟಲೆ ವ್ಯವಹಾರ ಮಾಡ್ಲೇಬೇಕಾಗುತ್ತೆ, ಆಗ್ನೂ ಕೂಡ ಹೊಂದಾಣಿಕೆ ಮಾಡುವ ಒಂದು ಪ್ರಯತ್ನ, ಜೊತೆಗೆ ಅವ್ರನ್ನ ಸಮಾಧಾನ ಮಾಡುವ ಪ್ರಯತ್ನ ನಡೀತಾ ಇಲ್ಲ. ಹಾಗಾಗಿ ಏನಪ್ಪಾ ಅಂತಂದ್ರೆ, ಪೊಲೀಸ್ ಸ್ಟೇಷನ್ ಹೋದ್ರೆ ಅಷ್ಟೇ ಅಲ್ವಾ, ಹೋಗ್ತಾರೆ ಅವ್ರು ನೋಡ್ದಾ ನೋಡೋಣ ಅವ್ರದ್ದೇನು ಮಾತಾಡೋಣ ಅವ್ರ ಜೊತೆಗೆ, ಸರ್ ಹಿಂಗ ಹಿಂಗ ಅಂತಂದ್ರೆ ಕನ್ವಿನ್ಸ್ ಮಾಡೋಣ, ಬೇಕಾದ್ರ ಜೊತೆಗೆ ಫೋನ್ ಮಾಡ್ತಾನ ಅಂದ್ರೆ, ಇಂಥವ್ರನ್ನ ಬೆಳೆಸಕ್ಕೋಸ್ಕರ ನಾವೇ ಅಂದ್ರೆ ಪೊಲೀಸರೇ ಮಾಡ್ತಾ ಇರುವಂತದ್ದು ಅಂದ್ರೆ ಅವ್ರಿಗೆ ಭಯನೇ ಇಲ್ಲ ಸರ್. ಈಗ ಭಯ ಇಲ್ಲದ ಹಿನ್ನೆಲೆಯಲ್ಲಿ ಈ ತರ ಹಲವಾರು ಜನರಿಗೆ ಮೋಸ ಮಾಡ್ತಾ ಇರುವಂತದ್ದು ಇವತ್ತು ಬೆಳವಣಿಗೆ ಆಗ್ತಾ ಇರುವಂತ, ಅದು ಮಹಿಳೆಯರು ಮಹಿಳೆಯರಿಗೆ ಮೋಸ ಮಾಡ್ತಾರಂದ್ರೆ ಎಲ್ಲಿ ಹೋಗ್ತಾ ಇದೆ? ನಾ ಏನೋ ಸಹಜವಾಗಿ ಗಂಡು ಮಕ್ಕಳು ವ್ಯವಹಾರದಲ್ಲಿ ಏನೋ ಮೋಸ ಮಾಡಿದ್ರು, ಕೈ ಸುಟ್ಕೊಂಡ್ರು, ಈ ತರದ ಪ್ರಕರಣಗಳನ್ನ ನಾವು ಕೇಳ್ತಾ ಇದ್ದೀವಿ. ಉದ್ದೇಶಪೂರ್ವಕವಾಗಿ ಲೋನ್ ಕೊಡಿಸ್ತೀನಿ ಅಂತಂದ ಹೇಳಿ ಅಮಾಯಕರಿಂದ 5, 10, 25,000 ಪಡ್ಕೊಂಡು ಯಾವುದೇ ದಾಖಲಾತಿ ಇಲ್ದಾನೆ ಕೆಲ ಫೇಕ್ ದಾಖಲಾತಿಗಳನ್ನ ತೋರಿಸಿ ಮೋಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಹತ್ರ ಬರ್ತೀನಿ ನಾನು, ಒಂದು ಪುಟ್ಟ ಬ್ರೇಕ್ ತೆಗೆದುಕೊಂಡು ಬರ್ತೀನಿ. ಪುರುಷರು ಮಹಿಳೆಯರಿಗೆ ಮೋಸ ಮಾಡ್ತಾರೆ ಅನ್ನೋಂತ ಒಂದ್ ಕಾಲ ಇತ್ತು, ಈಗ ಮಹಿಳೆಯರೇ ಮಹಿಳೆಯರಿಗೆ ಮೋಸ ಮಾಡ್ತಾರೆ ಅನ್ನೋದು ಮಾತನ್ನ ಶರಣು ಹೇಳಿದ್ರು. ಅದು ಹೌದು, ಯಾಕಂದ್ರೆ ಈಗ ಪುರುಷರು ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಪುರುಷರು ಮಾಡ್ತಿದ್ದಾರೆ ಅಂತದಲ್ಲಿ. ಹಾಗಾಗಿ ಮೋಸ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿದೆ ಅಥವಾ ತನ್ನ ರೂಪವನ್ನು ಬದಲಾಯಿಸಿಕೊಂಡಿದೆ ಅನ್ನೋದು. ಮಹಿಳೆಯರಿಗೆ ಮೋಸ ಮಾಡ್ಲಿಕ್ಕೆ ಮಹಿಳೆಯರಿಂದಾನೇ ನಂಬಿಸಲಾಗುತ್ತೆ ಮತ್ತು ಮಹಿಳೆಯರೇ ಹಣ ಇಸ್ಕೊಂಡು ಹೋಗಿ ಮೋಸ ಮಾಡ್ತಿದ್ದಾರೆ ಈ ಪರಿಸ್ಥಿತಿ. ಜೊತೆಗೆ ನಗರಸರ್ ಒಂದು ಮಾತನ್ನ ಹೇಳಿದ್ರು, ಆಲಾರ್ ವೆಲ್ ಇರಬಹುದು ಈ ಒಂದು ಕೇಸಲ್ಲಿ ಅನ್ನುವಂಥದ್ದು. ನಾನು ಹೇಳಿದೆ ಆಲಾರ್ ಇನ್ವಾಲ್ವ್ಮೆಂಟ್ ಕೂಡ ಇರಬಹುದು ಅನ್ನೋದು, ಅದರಲ್ಲಿ ಪೊಲೀಸ್ ಇಲಾಖೆನೂ ಕೂಡ ಬರುತ್ತಾ, ಯಾಕೆ ಸುಮ್ಮನಿದ್ರು, ಇಂಟೆಲಿಜೆನ್ಸ್ ಇರುತ್ತೆ, ಜೊತೆಗೆ ಈ ತರದ ಅವ್ಯವಹಾರಗಳ ಬಗ್ಗೆ ಬಹಳ ಸರಳವಾಗಿ ಅವ್ರಿಗೆ ಮಾಹಿತಿ ಇರುತ್ತೆ. ಆಮೇಲೆ ಇದೇ ನಿನ್ನೆ ಮೊನ್ನೆ ಹುಟ್ಕೊಂಡಿರ್ತಕ್ಕಂಥದ್ದೆಲ್ಲ, ಈ ಏನು ಮಹಿಳಾ ಮಣಿ ಲೇಡಿ ಖತರ್ನಾಕ್ ಲೇಡೀಸ್ ಗಳ ಬಗ್ಗೆ ತೋರಿಸ್ತಿದ್ದೀವಿ, ಇವರು ಒಂದು ವಾರ 15 ದಿವಸ ಒಂದು ತಿಂಗಳಿಂದ ಬೆಂಗಳೂರಿಗೆ ಬಂದಿರೋರಲ್ಲ, ವರ್ಷಾನುಗಟ್ಟಲೆ ಇದೇ ದಂಧೆಯನ್ನು ಮಾಡ್ಕೊಂಡು ಬಂದು ಇದೇ ತರದ ಚಟುವಟಿಕೆಗಳಲ್ಲಿ ಇದ್ದವರು. ಇವ್ರ ಬಗ್ಗೆ ಮಾಹಿತಿ ಇರಲಿಲ್ವಾ ಪೊಲೀಸ್ನವರಿಗೆ, ಯಾಕೆ ಸುಮ್ಮನಿದ್ರು ಅನ್ನೋಂಥದ್ದು ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ.